ಶರಣು 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 ಶ್ರೀ ಗುರು ಸಿದ್ಧಾರೂಢಗ ಶರಣು 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 ಶ್ರೀ ಗುರು ಸಿದ್ಧಾರೂಢಗ ಶರಣು 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 ಶ್ರೀ ಗುರು ಸಿದ್ಧಾರೂಢಗ ಶರಣು ಂತಹ ಎಲ್ಲರೂ ಅಂತ ಇದ್ದಾರೆ, ಏನಪ್ಪಾ ಇದು ಹುಡುಗ, ಎಂಥವನಿರಬೇಕು ಇವನು, ಇಷ್ಟೊಂದು ಆಳವಾದಂತ ಜ್ಞಾನವಾದಂತ ಸಿದ್ಧ ನಮ್ಮಲ್ಲೇ ಇದ್ದು ಕೂಡ ನಮಗೆಂತಹ ಜ್ಞಾನ ಬರ್ಲಿಲ್ಲ, ಸಿದ್ಧರಿಗೆ ಎಂತಹ ಜ್ಞಾನ ಬಂದಿದೆಯಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಮೆಚ್ಚುತ್ತಾ ಇದ್ದಾರೆ. ಅವಾಗ ಗುರು ಆದಂತಹ ಗಜದಂಡ ಶಿವೆಗಳು ಅಪ್ಪಿಕೊಳ್ತಾ ಇದ್ದಾರೆ ಸಿದ್ಧರನ್ನ. ಸಿದ್ಧರನ್ನ ಅಪ್ಪಿಕೊಂಡು ಸಿದ್ಧರು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದ್ರು ಅನ್ನುವಂತಹ ವಿಷಯವನ್ನ ನಿನ್ನೆ ಪ್ರಸ್ತಾಪನೆ ಮಾಡಲಾಗಿತ್ತು. ಏನೆಲ್ಲ ಉತ್ತರವನ್ನ ನೀಡಿ ಜ್ಞಾನದ ಜ್ಯೋತಿಯನ್ನ ಬೆಳಗಿಸಿಕೊಟ್ರು ಗಜದಂಡ ಶಿವಗಳು ಸಿದ್ಧರಿಗೆ. ಹೀಗಿರುವಾಗ ಹೇಳ್ತಾ ಇದ್ದಾರೆ ಕವಿಯಲ್ಲಿ, ಬಹಳ ಸುಂದರವಾಗಿ ಬರೀತಾ ಇದ್ದಾರೆ. ದೇಹ ಜೀವರೆಡರು ಇರುತ್ತೀರೆ ಸಂದೇಹವಾಗುವುದು ಏಕವೆನ್ನುವುದು, ದೇಹವೇ ನಾನೆಂಬ ತಿಳುವೆ ದ್ವೈತ ನೋಡೆಂದು, ದೇಹ ನಾನಲ್ಲೆಂದ ತಿಳಿಯುವ ಭಾವವ ದ್ವೈತವೆನ್ನುತ್ತ ಸ್ವಾಮಿಯು, ದೇಹದಿಂದ ಅಭಿಮಾನವಳಿಗುಂ ಶ್ರವಣ ಮನನದಲ್ಲಿ, ದೇಹದಿಂದ ಅಭಿಮಾನವಳಿಗುಂ ಶ್ರವಣ ಮನನದಲ್ಲಿ. ದ್ವೈತ ಯಾವುದಂದ್ರೆ ನಾನು ಬೇರೆ ದೇಹ ಬೇರೆ ಎನ್ನುವಂತಹ, ನಾನು ಜೀವ
ಆ ಪರಮಾತ್ಮ ಬೇರೆ ನಾನು ಬೇರೆ ಅನ್ನುವಂತಹ ಈ ದ್ವೈತ ಭಾವವನ್ನ ಅಳೆದು ನಾನೇ ಅವನು, ನಾನು ದೇಹವಲ್ಲ, ನಾನು ಅಭಿಮಾನವಲ್ಲ ಅನ್ನುವಂತಹ ನಾನೇ ಆ ಪರಬ್ರಹ್ಮ ಸ್ವರೂಪನು, ತತ್ ತ್ವಂ ಅಸಿ ಅನ್ನುವಂತಹ ಬೋಧ ವಾಕ್ಯವನ್ನ ಶ್ರವಣ ಮನನ ನಿಧಿಧ್ಯಾಸನದಿಂದ, ದೃಢ ಜ್ಞಾನದಿಂದ ಯಾವಾಗ ಆ ಜ್ಞಾನ ಉಂಟಾಗುತ್ತೋ ಅದುವೇ ಅದ್ವೈತ. ಅಂತಹ ಅದ್ವೈತ ಬೋಧೆಯನ್ನ ಮಾಡಿ ಸಿದ್ಧರಿಗೆ ಗಜದಂಡ ಶಿವೆಗಳಂತಾರೆ, ನೀನು ಎಲ್ಲವನ್ನು ಮೀರಿದಂಥವನು, ಇನ್ನು ಮೇಲೆ ನೀನು ಸಿದ್ಧನಷ್ಟೇ ಇಲ್ಲ, ಆರೂಢ ಆಗ್ತಾ ಇದೀಯಾ, ನಿನಗೆ ಆರೂಢವೆಂದು ನಾಮಕರಣ ಮಾಡ್ತಾ ಇದ್ದೇವೆ ಅನ್ನುವಂತಹ ವಿಷಯವನ್ನ ಹೇಳ್ತಾ ಇದ್ದಾರೆ ಸಿದ್ಧರು. ಯಾವುದೂ ಇಲ್ಲ, ನನ್ನ ಗುರುಗಳು ಆರೂಢ ಅಂತಾರಂತ ಅನ್ನುವಂಥ ಭಾವನೆ ಇಲ್ಲ, ನನಗೆ ಯಾರು ಹೀಗಂತಾರನ್ನುವಂಥ ಭಾವನೆ ಇಲ್ಲ, ಮೊದಲು ಯಾವ ಸ್ಥಿತಿಯಲ್ಲಿದ್ದರೂ ಅದೇ ಸ್ಥಿತಿಯಲ್ಲಿ ಇರ್ತಾ ಇದ್ದಾರೆ. ಹೀಗಿರುವಾಗ ಬೆಳಗಿನ ಜಾವ ಸಿದ್ಧರು ಆ ಆಶ್ರಮದೊಳಗೆ